ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಿಡ್ಡಿ ಡ್ರೆಸ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಡ್ರೆಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತು ತುಂಬ ಈಸಿಯಾಗಿ ಹೊಲ್ಕೊಳ್ಬೋದು ಕೂಡ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಬೇಗ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಅದ್ರ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಫ್ಯೂಚರಲ್ಲಿ ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ಫ್ರಾಕ್ನ ಕಟ್ ಮಾಡೋದಕ್ಕೆ ನಾನಿಲ್ಲಿ 2 ಮೀಟ್ರ್ ನೆಟ್ ಫ್ಯಾಬ್ರಿಕ್ ಮತ್ತು 2 ಮೀಟ್ರ್ ಲೈನಿಂಗ್ನ ತೆಕ್ಕೊಂಡಿದ್ದೀನಿ. ಈಗ ಲೈನಿಂಗ್ನ ನಾವು ಫೋರ್ಸ್ ಫೋಲ್ಡ್ ಆಗಿ ಮಡಿಸಿ ಹಾಕ್ಕೊಳ್ಬೇಕು. ನಿಮ್ಮ ಮೇನ್ ಫ್ಯಾಬ್ರಿಕ್ ಆಗಲ್ಲ ಕಡಿಮೆ ಇದ್ದರೆ ನೀವು 3 ಮೀಟ್ರ್ ಬಟ್ಟೆ ತೆಕ್ಕೊಳ್ಬೇಕಾಗುತ್ತೆ, ಇಲ್ಲದೆ ಹೋದರೆ 2 ಮೀಟ್ರ್ ಬಟ್ಟೆ ಸಾಕು. ಇದನ್ನು ಮಾರ್ಕ್ ಮಾಡೋದಕ್ಕೆ ನಾವೊಂದು ಅಳತೆ ಫ್ರಾಕ್ನ ತೆಕ್ಕೊಳ್ಬೇಕಾಗುತ್ತೆ. ನಾವೀಗ ಇದ್ರ ಶೋಲ್ಡರ್ನಿಂದ ಇಲ್ಲಿ ಕೆಳಗಡೆ ಜಾಯಿಂಟ್ ಮಾಡಿದ್ದೀವಲ್ವ, ಕೆಳಗಡೆ ಫ್ರಾಕ್ವರೆಗೂ ಅಟ್ಯಾಚ್ ಮಾಡಿರ್ತೀವಲ್ವ, ಇಲ್ಲಿ ಒಂದು ಸ್ಟಿಚ್ ಇದೆ ನೋಡಿ, ಇಲ್ಲಿವರೆಗೆ ಎಷ್ಟು ಅಳತೆ ಇದೆ ಅಂತ ನೋಡಿಕೊಂಡು ಅದಕ್ಕೆ 1 ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ಮಾರ್ಕ್ ಮಾಡಿಕೊಳ್ಬೇಕು. ಈ ಮಾರ್ಕ್ನ ನಾವು ಜಾಯಿಂಟ್ ಇರುತ್ತಲ್ವ, ಫೋರ್ತ್ ಫೋಲ್ಡ್ ಮಾಡಿಸಿದಾಗ ಈ ಸೈಡ್ ಫುಲ್ ಜಾಯಿಂಟ್ ಇರುತ್ತಲ್ವ, ಅಲ್ಲಿ ಮಾರ್ಕ್ ಮಾಡಬೇಕು. ಇದನ್ನು ಈಗ ಈ ಥರ ಸ್ಟ್ರೈಟ್ ಲೈನಾಗಿ ಎಳ್ಕೊಳ್ಬೇಕು. ಅದಾದ ಮತ್ತೆ ನಾವೀಗ ನೆಕ್ಕಿನ ಅಳತೆ ಮಾಡಿಕೊಳ್ಳೋಣ. ನೋಡಿ, ಈ ರೀತಿ ನೆಕ್ ಅಳತೆ ಮಾಡಿಕೊಳ್ಬೇಕು. ಎಷ್ಟು ಬರುತ್ತೋ ಅದನ್ನು ಅರ್ಧ ಮಾಡಿಕೊಳ್ಳಿ. ಅರ್ಧದಲ್ಲಿ ಅಳತೆ ಎಷ್ಟು ಬರುತ್ತೋ ಅದನ್ನು ನಾವು ಈ ಲೈನಿಂಗ್ ಮೇಲೆ ಮಾರ್ಕ್ ಮಾಡಬೇಕು. ನೋಡಿ, ನನ್ನ ಕೊರಳಿನ ಅಗಲ 2.5 ಇಂಚ್ ಇದೆ, ಅದನ್ನು ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಿ. ಈಗ ಕೊರಳಿನ ಉದ್ದ ಎಷ್ಟು ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಅದಕ್ಕೆ ನಾವಿಲ್ಲಿ ಮಾರ್ಕಿಂಗ್ ಟೇಪ್ನ ಈ ಥರ ಶೋಲ್ಡರ್ ಮೇಲೆ ಇಟ್ಟು ಕೆಳಗಡೆವರೆಗೆ ಎಷ್ಟು ಅಳತೆ ಬರುತ್ತೆ ನೋಡ್ಕೊಳ್ಬೇಕು. ಅದಕ್ಕೆ 1/2 ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ಮಾರ್ಕ್ ಮಾಡಬೇಕು. 1/2 ಇಂಚ್ ಯಾಕಂದರೆ ನಮ್ಮ ಶೋಲ್ಡರ್ ಜಾಯಿಂಟ್ ಮಾಡೋದಕ್ಕೆ 1/2 ಇಂಚ್ ಹೋಗುತ್ತೆ, ಆದ ಕಾರಣ. ಈಗ ಇದನ್ನು ಈ ರೀತಿ ಸ್ಟ್ರೈಟ್ ಲೈನ್ ಎಳ್ಕೊಂಡು ಯಾವ ನೆಕ್ ಡಿಸೈನ್ ಬೇಕೋ ಆ ನೆಕ್ ಡಿಸೈನ್ ಮಾಡ್ಕೊಳ್ಬೋದು. ನಾನಿಲ್ಲಿ ರೌಂಡ್ ಮಾಡ್ತಾ ಇದ್ದೀನಿ. ನಾವೀಗ ಶೋಲ್ಡರಿನ ಅಗಲನ ಅಳತೆ ಮಾಡೋಣ. ನೋಡಿ, ಈ ಥರ ಶೋಲ್ಡರ್ನ ಇಟ್ಕೊಂಡು ಈ ಸೈಡಿಂದ ಈಚೆ ಸೈಡ್ ನಾವು ತೋಳ್ನ ಜಾಯಿಂಟ್ ಮಾಡಿರ್ತೀವಲ್ವ, ಅಲ್ಲಿವರೆಗೆ ಎಷ್ಟು ಅಳತೆ ಇದೆ ಅಂತ ನೋಡ್ಕೊಳ್ಬೇಕು. ಅದಕ್ಕೆ 1/2 ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಶೋಲ್ಡರಿನ ಉದ್ದನ ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ನಾವು ಶೋಲ್ಡರ್ಗೆ ಇಟ್ಟು ಕೆಳಗಡೆವರೆಗೆ ಎಷ್ಟಿದೆ ಅಂತ ನೋಡಿಕೊಂಡು ಅಷ್ಟೇ ಮಾರ್ಕ್ ಮಾಡಬೇಕು. ಅದಕ್ಕೆ 1/2 ಇಂಚ್ ಆಗೋಷ್ಟು ಆ್ಯಡ್ ಮಾಡಬೇಕಂತಿಲ್ಲ. ಅದಾದ ಮತ್ತೆ ಈ ರೀತಿ ಸ್ಟ್ರೈಟ್ ಲೈನಾಗಿ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಆ ಮೂಲೆ ಇರುತ್ತಲ್ವ, ಆ ಮೂಲೆಯಿಂದ ಮೇಲೆಗಡೆಗೆ 1 ಇಂಚ್ ಆಗೋಷ್ಟು ಮಾರ್ಕ್ ಮಾಡಿ ಈ ರೀತಿ ರೌಂಡಾಗಿ ಮಾಡಿಕೊಳ್ಬೇಕು. ನಾನಿಲ್ಲಿ ನನ್ನ ಚೆಸ್ಟಿನ ಅಳತೆನ ಮಾಡ್ತಾ ಇದ್ದೀನಿ. ಈ ರೀತಿ ಅಳತೆ ಮಾಡಿಕೊಳ್ಬೇಕು. ಎಷ್ಟು ಅಳತೆ ಬರುತ್ತೋ ಅದನ್ನು ಈ ರೀತಿ ಅರ್ಧ ಮಾಡಿಕೊಳ್ಬೇಕು. ಅರ್ಧ ಮಾಡಿದ ಮತ್ತೆ ಇದಕ್ಕೆ 1 ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ನಾವಿಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು. 1 ಅಥವಾ 1.5 ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ಮಾರ್ಕ್ ಮಾಡಿಕೊಳ್ಬೇಕು. ಈಗ ಲಾಸ್ಟ್ ಸ್ಟಿಚ್ ಇರುತ್ತಲ್ವ, ಇಲ್ಲಿ ನಾವು ಅಳತೆ ಮಾಡ್ಕೊಳ್ಳೋಣ. ಸೇಮ್ ಇಲ್ಲಿ ಕೂಡ ಎಷ್ಟು ಬರುತ್ತೋ ಅದನ್ನು ಅರ್ಧ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ 1 ಅಥವಾ 1.5 ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ಇಲ್ಲಿ ಕೆಳಗಡೆ ಮಾರ್ಕ್ ಮಾಡಿಕೊಳ್ಳಿ. ಇದಾದ ಮತ್ತು ಇದನ್ನು ಈ ರೀತಿ ಸ್ಟ್ರೈಟ್ ಲೈನ್ನ ಎಳ್ಕೊಳ್ಳಿ. ನಾವು ಇದನ್ನೀಗ ಕಟ್ ಮಾಡ್ಕೊಳ್ಳೋಣ. ನಾವು ನೆಕ್ ಮಾರ್ಕ್ ಮಾಡಿರ್ತೀವಲ್ವ ಅದನ್ನು ಬಿಟ್ಟು ಮಿಕ್ಕಿದಲ್ಲಿ ಮಾರ್ಕ್ ಮಾಡಿರ್ತೀವಲ್ವ ಅದನ್ನೆಲ್ಲ ಕಟ್ ಮಾಡ್ಕೊಳ್ಬೇಕು. ನೋಡಿ, ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ವ, ಈ ಥರ. ಕೆಳಗಡೆ ಫ್ರಾಕ್ ಕಟ್ ಮಾಡೋದಕ್ಕೆ ನಮ್ಮ ಬಟ್ಟೆ ಇರುತ್ತಲ್ವ, ಉಳಿದಿರೋ ಬಟ್ಟೆ, ಅದನ್ನು ನಾವೀಗ ಫೋರ್ತ್ ಫೋಲ್ಡ್ ಆಗಿ ಮಡಿಸಿ ಹಾಕ್ಕೊಳ್ಬೇಕು. ಅದಾದ ಮತ್ತು ಮೇಲೆ ಟಾಪ್ ಕಟ್ ಮಾಡಿರ್ತೀವಲ್ವ ಅದನ್ನು ನಾವು ಈ ರೀತಿ ಇಟ್ಟು ಇಲ್ಲಿ ಸರಿಯಾಗಿ ಮಾರ್ಕ್ ಮಾಡಿಕೊಳ್ಬೇಕು. ಅದಾದ ಮತ್ತು ಇಲ್ಲಿಂದ ಕೆಳಗಡೆಗೆ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದನ ಮಾರ್ಕ್ ಮಾಡ್ಕೊಳ್ಳಿ. ಆದರೆ ಈಚೆ ಸೈಡಿಂದ ಕೆಳಗಡೆಗೆ 1 ಇಂಚ್ ಆಗೋಷ್ಟು ಕಡಿಮೆ ಮಾಡಿ ಮಾರ್ಕ್ ಮಾಡಿಕೊಳ್ಬೇಕು. ಅಂದರೆ ನೀವು ಆಚೆ ಸೈಡ್ ಎಷ್ಟು ಮಾರ್ಕ್ ಮಾಡಿರ್ತೀರೋ ಈಚೆ ಸೈಡ್ ನೀವು 1 ಇಂಚ್ ಆಗೋಷ್ಟು ಕಡಿಮೆ ಮಾಡಿ ಮಾರ್ಕ್ ಮಾಡಬೇಕಾಗತ್ತೆ. ಅದಾದ ಮತ್ತೆ ಇದನ್ನು ನಾವು ಈ ರೀತಿ ಜಾಯಿಂಟ್ ಮಾಡಿಕೊಳ್ಳೋಣ. ಈಗ ಈ ಮಾರ್ಕ್ನಿಂದ ಮೇಲೆ ಮಾರ್ಕ್ ಮಾಡಿರ್ತೀವಲ್ವ ಅಲ್ಲಿವರೆಗೂ ಈ ರೀತಿ ಸ್ಟ್ರೈಟ್ ಲೈನ್ನ ಎಳ್ಕೊಳ್ಬೇಕು. ಈಗ ನಾವು ಇದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ಯಾವ ರೀತಿ ಮಾರ್ಕ್ ಮಾಡಿರ್ತೀವೋ ಅದೇ ರೀತಿ ಕಟ್ ಮಾಡ್ಕೊಳ್ಬೇಕು.
ನೋಡಿ ಇಲ್ಲಿ ಜಾಯಿಂಟ್ ಇದೆ, ಇದನ್ನು ನಾನೀಗ ಕಟ್ ಮಾಡ್ತಾ ಇದ್ದೀನಿ. ಈಗ ನಮ್ಮ ಮೈನ್ ಫ್ಯಾಬ್ರಿಕ್ ಇರುತ್ತಲ್ವ ಅದನ್ನು ಈ ರೀತಿ ಮಾಡಿಸ್ಕೊಂಡು, ನನ್ನ ಮೈನ್ ಫ್ಯಾಬ್ರಿಕ್ ತುಂಬಾ ಅಗಲ ಇದೆ ಆದ ಕಾರಣ ನಾನು ಈ ರೀತಿ ಫೋರ್ತ್ ಫೋಲ್ಡ್ ಆಗಿ ಮಾಡಿಸ್ಕೊಂಡು ಇದ್ರ ಮೇಲೆ ಲೈನಿಂಗ್ನ ಕಟ್ ಮಾಡಿರ್ತೀವಲ್ವ ಅದನ್ನು ಇಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಮೇಲಾಣ ಪಾರ್ಟಿನ ಕಟ್ ಮಾಡಿರ್ತೀವಲ್ವ ನೋಡಿ, ಇದು ಇದನ್ನು ಇಟ್ಟು ಕಟ್ ಮಾಡ್ಕೊಳ್ಬೇಕು. ಫಸ್ಟ್ ನಾನು ಈ ಥರ ಇಟ್ಟು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, ಮತ್ತೆ ಇದನ್ನು ಕಟ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಈ ಸೈಡ್ ಇರೋದಕ್ಕೂ ಕೂಡ ನಾನು ನೆಕ್ನ ಮಾರ್ಕ್ ಮಾಡ್ತಾ ಇದ್ದೀನಿ, ಆದರೆ ನೆಕ್ಕಿನ ಉದ್ದ ಮಾತ್ರ ಕಡಿಮೆ ಮಾರ್ಕ್ ಮಾಡ್ತಾ ಇದ್ದೀನಿ. ಬೋಟ್ ನೆಕ್ ಮಾಡ್ತಾ ಇರೋದು ನಾನಿಲ್ಲಿ 3 ಇಂಚ್ ಆಗೋಷ್ಟು ನೆಕ್ಕಿನ ಉದ್ದ ಮಾರ್ಕ್ ಮಾಡ್ತಾ ಇದ್ದೀನಿ. ನಾವು ಸರಿಯಾಗಿ ಲೈನಿಂಗ್ ಮೇಲೆ ಕೊರಳಿನ ಉದ್ದ ಅಥವಾ ಅಗಲನ ಮಾರ್ಕ್ ಮಾಡಬೇಕಂತಿಲ್ಲ, ಆದರೆ ನಾನು ನಿಮಗೆ ಗೊತ್ತಾಗೋಸ್ಕರ ತೋರಿಸಿರೋದಷ್ಟೇ. ಈಗ ನಾನು ಇದಕ್ಕೆ 5 ಇಂಚ್ ಆಗೋಷ್ಟು ಉದ್ದನ ಈ ರೀತಿ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾರ್ಕ್ ಮಾಡಿ ನಾವು ಇದನ್ನು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ನನ್ನ ಕೊರಳಿನ ಉದ್ದನ 5 ಇಂಚ್ ಮಾತ್ರ ಮಾರ್ಕ್ ಮಾಡ್ತಾ ಇರೋದು ಲೈನಿಂಗ್ ಮೇಲೆ. ನಿಮಗೆ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಕೂಡ ಮಾರ್ಕ್ ಮಾಡ್ಕೊಳ್ಬೋದು, ಅಥವಾ ಕಡಿಮೆ ಬೇಕಿದ್ದರೆ ಕಡಿಮೆ ಕೂಡ ಮಾರ್ಕ್ ಮಾಡ್ಕೊಳ್ಬೋದು. ನೋಡಿ ನಾನೀಗ ಲೈನಿಂಗ್ನ ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು. ಈಗ ನಮ್ಮ ಮೈನ್ ಫ್ಯಾಬ್ರಿಕ್ ನೆಕ್ನೂ ಕೂಡ ಕಟ್ ಮಾಡ್ಕೊಳ್ಬೇಕು, ನಾವು ಮಾರ್ಕ್ ಮಾಡಿರ್ತೀವಲ್ವ ಅದೇ ರೀತಿ. ನೋಡಿ ನಾನಿಲ್ಲಿ ಒಂದು ನಿಮಗೆ ಇಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಈ ರೀತಿ ಕಾಣುತ್ತೆ. ನಾವು ಲೈನಿಂಗ್ನ ಫೋಲ್ಡ್ ಮಾಡಿ ಹೊಲ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಈಗ ನಾನು ಈ ಸ್ಕರ್ಟ್ ಪಾರ್ಟ್ನೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನೀಗ ಉಳಿದಿರೋ ಬಟ್ಟೆನ ಯೂಸ್ ಮಾಡಿ ಸ್ಲೀವ್ಸ್ನ ಕಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 3/4 ಸ್ಲೀವ್ಸ್ನ ಮಾಡ್ತಾ ಇಲ್ಲ, ಸಣ್ಣ ಸ್ಲೀವ್ಸ್ನ ಮಾಡ್ತಾ ಇರೋದು. ನೋಡಿರಿ ನಾನು ತೋರಿಸ್ಕೊಟ್ಟಿದ್ದೀನಲ್ವಾ, ಫೋರ್ತ್ ಫೋಲ್ಡಾಗಿ ಈ ರೀತಿ ಮಡಿಸಿ ಹಾಕ್ಕೊಳ್ಬೇಕು. ಈಗ ನಿಮ್ಮ ಸ್ಲೀವ್ಸಿನ ಉದ್ದ ಎಷ್ಟಿದೆ ಅದಕ್ಕೆ 1.5 ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ಮಾರ್ಕ್ ಮಾಡ್ಕೊಳ್ಬೇಕು. 1 ಇಂಚು ಕೆಳಗಡೆ ಮಾಡಿಸೋದಕ್ಕೆ 1/2 ಇಂಚು ಶೋಲ್ಡರ್ ಜಾಯಿಂಟ್ ಮಾಡುವಾಗ ಹೋಗುತ್ತೆ. ಮತ್ತು ನಿಮ್ಮ ಸ್ಲೀವ್ಸಿನ ಅಗಲ ಎಷ್ಟಿರುತ್ತೋ ಅದಕ್ಕೆ 2 ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ಅಲ್ಲಿ ಮೇಲೆ ಮಾರ್ಕ್ ಮಾಡ್ಕೊಳ್ಬೇಕು. ಆ ಮೇಲೆ ಮಾರ್ಕ್ ಮಾಡಿದ್ರಿಂದ ಕೆಳಗಡೆಗೆ 2.5 ಇಂಚ್ ಆಗೋಷ್ಟು ಮಾರ್ಕ್ ಮಾಡಿ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ನಾವೀಗ ಮಾರ್ಕ್ ಮಾಡಿರ್ತೀವಲ್ವ ಅದೇ ರೀತಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿದ ಮತ್ತೆ ಈ ಮೂಲೆಗೆ ಒಂದು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಈಗ ನಾನು ಇದನ್ನು ಸ್ಟಿಚ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ನಾನಿಲ್ಲಿ ಫಸ್ಟ್ ಈ ಮೇಲಾಣ ಪಾರ್ಟ್ನ ಸ್ಟಿಚ್ ಮಾಡ್ತೀನಿ. ಈ ಲೈನಿಂಗ್ ಇರುತ್ತಲ್ವ ಇದನ್ನು ನಾವು ಈ ಥರ ಡಬಲ್ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ನಾನು ಇದನ್ನೀಗ ಮಡಿಸಿ ಹೊಲ್ಕೊಳ್ತಾ ಇದ್ದೀನಿ. ಈಗ ನಾವು ಮೈನ್ ಫ್ಯಾಬ್ರಿಕ್ಗೆ ನೆಕ್ನ ಕಟ್ ಮಾಡಲಿಲ್ಲ ಅಲ್ವಾ ಜಾಯಿಂಟ್ ಮಾಡೋದಕ್ಕೆ, ಅದಕ್ಕೀಗ ಒಂದು ಕೆಳಗಡೆ ವೇಸ್ಟ್ ಬಟ್ಟೆನ ಇಟ್ಟು ಅದ್ರ ಮೇಲೆ ಈ ರೀತಿ ನೆಕ್ಕನ್ನ ಡ್ರಾ ಮಾಡ್ಕೊಳ್ಬೇಕು. ಅಲ್ಲಿಂದ ಸೈಡ್ಗೆ 1 ಇಂಚ್ ಆಗೋಷ್ಟು ಈ ರೀತಿ ಬಿಟ್ಟು ಮಾರ್ಕ್ ಮಾಡ್ಕೊಳ್ಬೇಕು. ಈ ರೀತಿ ಮಾರ್ಕ್ ಮಾಡಿಕೊಂಡು ಅದನ್ನು ಕೂಡ ರೌಂಡಾಗಿ ಮಾರ್ಕ್ ಮಾಡಿದ ಮತ್ತೆ ಕಟ್ ಮಾಡ್ಕೊಳ್ಬೇಕು. ನೋಡಿ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ ಈ ರೀತಿ. ನಾವು ಫಸ್ಟ್ ಮೇಲೆ ಮಾರ್ಕ್ ಮಾಡಿರ್ತೀವಲ್ವ ಅದನ್ನು ಫಸ್ಟ್ ಕಟ್ ಮಾಡ್ಕೊಳ್ಬೇಕು, ಅದಾದ ಮತ್ತೆ ಕೆಳಗಡೆ ಮಾರ್ಕ್ ಮಾಡಿರ್ತೀವಲ್ವ ಅದನ್ನು ಕೂಡ ಕಟ್ ಮಾಡ್ಕೊಳ್ಬೇಕು. ಈಗ ನೋಡಿ ನಾನು ಕಟ್ ಮಾಡಿರುವ ಪಟ್ಟಿನ ಇದನ್ನು ಜಾಯಿಂಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಈ ರೀತಿ ಇಟ್ಕೊಂಡು ಈ ರೌಂಡಾಗಿ ಹೊಲ್ಕೊಂಡು ಬರಬೇಕು. 1/4 ಇಂಚ್ ಆಗೋಷ್ಟು ಬಿಟ್ಟು ಹೊಲಿದ್ರೆ ಸಾಕು. ಈ ರೀತಿ ಹೊಲ್ದ ಮತ್ತೆ ಈ ರೌಂಡ್ಗೆ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು, ಆದರೆ ಸ್ಟಿಚ್ ಕಟ್ ಆಗಬಾರ್ದು. ಅದಾದ ಮತ್ತೆ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಹೊಲ್ಕೊಳ್ಬೇಕು. ಇದನ್ನು ನಾವು ಒಳಗಡೆ ಹೊಲ್ಕೊಳ್ಬೇಕಿರೋದು, ಆಚೆಗಡೆ ಅಲ್ಲ. ಈ ಪಟ್ಟಿ ಜಾಯಿಂಟ್ ಮಾಡುವಾಗ ನಮ್ಮ ಮೈನ್ ಫ್ಯಾಬ್ರಿಕ್ ಸೀದಾ ಇರಬೇಕು, ಪಟ್ಟಿ ಉಲ್ಟಾ ಇರಬೇಕು. ನಾವಾಗ ಲೈನಿಂಗ್ ಹೊಲ್ಕೊಂಡಿದ್ವಲ್ವ, ಈಗ ನಾವು ಈ ನೆಟ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ನ ಅಟ್ಯಾಚ್ ಮಾಡೋಣ. ಈಗ ಸೈಡಿಂದ ಈ ರೀತಿ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು, ಸರಿಯಾಗಿಟ್ಟು ಸ್ಟಿಚ್ ಮಾಡಬೇಕು. ಅದು ಹೊಲ್ಕೊಂಡ ಮತ್ತೆ ಅಲ್ಲಿಂದಲೇ
ಈ ಸ್ಟ್ರೈಟ್ ಆಗಿ ನಮ್ಮ ಕೆಳಗಡೆ ಲೈನಿಂಗ್ ಇರುತ್ತಲ್ವ, ಅದು ಮತ್ತು ಈ ಮೇನ್ ಮೇಲೆ ಪಾರ್ಟ್ ಎರಡನ್ನು ಜಾಯಿಂಟ್ ಮಾಡೋದಕ್ಕೆ ಈ ರೀತಿ ಒಂದು ಸ್ಟಿಚ್ ಮಾಡ್ಕೊಳ್ಬೇಕು. ಆದರೆ ಸ್ಟಿಚ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡಬೇಕು, ಬಟ್ಟೆ ಎಲ್ಲ ಸರಿ ಇದೆಯಾ ಅಂತ ನೋಡಿಕೊಂಡು ಸರಿಯಾಗಿ ಸ್ಟಿಚ್ ಮಾಡಬೇಕು. ಈಗ ನಾನು ಹೀಗೆ ಸೈಡಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ, ಫುಲ್ ಸೈಡು ಮತ್ತು ಕೆಳಗಡೆ ಸ್ಟಿಚ್ ಮಾಡಬೇಕಾಗುತ್ತೆ. ಈಗ ನಮ್ಮ ಸ್ಕರ್ಟ್ ಇರುತ್ತಲ್ವ ಅದನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ನಮ್ಮ ಲೈನಿಂಗ್ ಕೂಡ ಸೀದಾ ಇರಬೇಕು, ನೆಟ್ ಫ್ಯಾಬ್ರಿಕ್ ಕೂಡ ಸೀದಾ ಇರಬೇಕು. ಈ ರೀತಿ ಒಂದು ಸ್ಟಿಚ್ ಮಾಡಿಕೊಂಡ್ರೆ ಸಾಕು ಸೊಂಟನ. ಸಾರಿ ಫ್ರೆಂಡ್ಸ್, ಈ ಸ್ಟಿಚ್ ಮಾಡುವಾಗ ಲೈಟ್ ಡಿಮ್ ಆಗಿತ್ತು, ನಾನು ನೋಡಿರಲಿಲ್ಲ, ಆದ ಕಾರಣ ಇಲ್ಲಿ ಸ್ವಲ್ಪ ಬೆಳಕು ಕಡಿಮೆ ಇದೆ. ಈ ನಮ್ಮ ಬಾಡಿ ಪಾರ್ಟ್ ಇದೆ ಅಲ್ವಾ, ಇದನ್ನು ನಾವೀಗ ಈ ರೀತಿ ಅರ್ಧ ಫೋಲ್ಡ್ ಮಾಡಿ ಇದ್ರ ಮಧ್ಯನ ಕಟ್ ಮಾಡ್ಕೊಳ್ಬೇಕು ಸ್ವಲ್ಪ. ಇದೇ ರೀತಿ ನಮ್ಮ ಸ್ಕರ್ಟ್ನ ಕೂಡ ಅರ್ಧ ಮಾಡಿಕೊಂಡು ಅದ್ರ ಮಧ್ಯನೂ ಕೂಡ ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು. ಈಗ ನಾವು ನಮ್ಮ ಮೇಲಣ ಪಾರ್ಟ್ಗೆ ಸ್ಕರ್ಟ್ನ ಅಟ್ಯಾಚ್ ಮಾಡಬೇಕು. ಅದಕ್ಕೆ ನಾನು ಸ್ಕರ್ಟ್ನ ಸೀದಾ ಇಟ್ಟಿದ್ದೀನಿ, ನಾವು ಕಟ್ ಮಾಡಿದ್ವಲ್ವ ಅಲ್ಲಿ ಈ ರೀತಿ ಸರಿಯಾಗಿ ಇಟ್ಟು ನಮ್ಮ ಮೇಲಣ ಪಾರ್ಟ್ನ ಉಲ್ಟ ಇಟ್ಕೊಳ್ಬೇಕು. ಇಟ್ಟು ಈ ರೀತಿ ಸ್ಟಿಚ್ ಮಾಡಬೇಕು, ಅರ್ಧ ಇಂಚ್ ಆಗೋಷ್ಟು ಸ್ಟಿಚ್ ಮಾಡ್ಕೊಳ್ಳಿ. ಎರಡು ಸ್ಟಿಚ್ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಅಟ್ಯಾಚ್ ಮಾಡಿದ ಮತ್ತೆ ಈ ರೀತಿ ಕಾಣುತ್ತೆ. ಇದೇ ರೀತಿ ಇನ್ನೊಂದು ಕೂಡ ಇದೆ ಅಲ್ವಾ, ಅದನ್ನು ಕೂಡ ಮಾಡಿಕೊಳ್ಬೇಕು. ನಾನಿಲ್ಲಿ ಎರಡನ್ನೂ ಕೂಡ ಮಾಡ್ಕೊಂಡಿದ್ದೀನಿ. ಈಗ ನಾನು ಶೋಲ್ಡರ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈ ರೀತಿ ಇಟ್ಟು ಅರ್ಧ ಇಂಚ್ ಆಗೋಷ್ಟು ಬಿಟ್ಟು ಎರಡು ಸ್ಟಿಚ್ನ ಮಾಡ್ಕೊಳ್ಬೇಕು ಶೋಲ್ಡರ್ಗೆ. ಈಗ ನಾನು ತೋಳ್ನ ಜಾಯಿಂಟ್ ಮಾಡ್ತಾ ಇದ್ದೀನಿ. ನಾವು ತೋಳ್ಗೊಂದು ಸಣ್ಣದಾಗಿ ಕಟ್ ಮಾಡಿದ್ವಲ್ವ, ಅದನ್ನು ಈ ಶೋಲ್ಡರ್ ಬಲ್ಲಿಟ್ಟು ಈಗ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಮಧ್ಯದಿಂದ ಸ್ಟಿಚ್ನ ಶುರು ಮಾಡಬೇಕು. ಇಲ್ಲಿವರೆಗೂ ಹೊಲ್ದ ಮತ್ತೆ ವಾಪಸ್ ನಾವು ಹಿಂದೆ ಹೊಲಿಬೇಕು. ನೋಡಿ, ಈ ಥರ ತಿರುಗಿಸಿ ಈ ಸೈಡ್ಗೆ ವಾಪಸ್ ಸ್ಟಿಚ್ ಹಾಕ್ಕೊಂಡು ಬರಬೇಕು. ಈ ಸೈಡಿಂದ ಈಚೆ ಎಂಡ್ವರೆಗೂ ಹೊಲ್ಕೊಳ್ಬೇಕಾಗುತ್ತೆ. ಈಗ ನಾನು ತೋಳಿನ ಎದುರು ಒಂದು ಇಂಚ್ ಆಗೋಷ್ಟು ಮಡಿಸಿ ಹೊಲಿತಾ ಇದ್ದೀನಿ. ಫಸ್ಟ್ ಒಂದು ಫೋಲ್ಡ್ ಮಾಡಬೇಕು, ಅದಾದ ಮತ್ತೆ ಇನ್ನೊಂದು ಕೂಡ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು ಲಾಸ್ಟಿಗೆ. ಈಗ ನಾವು ಈ ಲೈನಿಂಗ್ ಇರುತ್ತಲ್ವ ಇದನ್ನು ನಾವು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ. ಅದಾದ ಮತ್ತೆ ನಾನಿಲ್ಲಿ ಆಲ್ರೆಡಿ ಸೈಡ್ ಮಾರ್ಕ್ ಮಾಡಿದ್ದೀನಿ, ಇದನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ಸೈಡ್ ಮಾರ್ಕ್ ಮಾಡೋದು ನಾನು ಸುಮಾರು ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ, ಆ ವೀಡಿಯೋ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಬೋದು. ಈಗ ನಾನು ಇಲ್ಲಿ ಲಾಸ್ಟ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ಬಟ್ಟೆನ ಎಳೆಯೋದಕ್ಕೆ ಹೋಗಬಾರ್ದು, ಬಟ್ಟೆ ಎಳೆದ್ರೆ ಮತ್ತೆ ಸ್ಟಿಚ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈ ಫ್ರಾಕಿನ ಫೈನಲ್ ಲುಕ್ ಈ ರೀತಿ ಕಾಣುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.